ಈ ಸಾರಿ ಕ್ಯಾಂಪ್ ಹರಿಹರದಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಅವರಿಗೆ. ಹಾಗಾಗಿ ನಿಮ್ಮ ಮೇಲಿನ ಪ್ರೀತಿಯಿಂದ, ನಿಮ್ಮ ಮೇಲಿನ ವಾತ್ಸಲ್ಯದಿಂದ ನಾನು ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲವರನ್ನು ನೋಡಿ ಪರಮ ಸಂತೋಷಪಟ್ಟಿದ್ದೇನೆ. ಆ ಭಗವಂತ ಹರಿಹರೇಶ್ವರ ನಿಮಗೆ ಸಕಲ ಕ್ಷೇಮಗಳನ್ನು ಕೊಡಲೆಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಸಿದ್ಧಾಂತ ಹರಿಹರರಲ್ಲಿ ಭೇದವಿಲ್ಲ ಎಂಬುದು ನಮ್ಮ ಸಿದ್ಧಾಂತ. ಹರಿಹರರಲ್ಲಿ, ಶಿವಕೇಶವರಲ್ಲಿ ನಾವೇನಾದರೂ ಭೇದವನ್ನು ನೋಡಿದರೆ ಅದು ಮಹಾಪರಾಧವಾಗುತ್ತೆ, ಮಹಾಪಾಪವಾಗುತ್ತೆ. ಶಿವನಿಗಿಂತಲೂ ವಿಷ್ಣು ದೊಡ್ಡವ, ವಿಷ್ಣುಗಿಂತಲೂ ಶಿವ ದೊಡ್ಡವ ಎಂಬತಕ್ಕಂತಹ ಭಾವ ನಮಗೆ ಸರ್ವಥೇಪಿ ಇರಕೂಡದು. ಶಿವಕೇಶವರು ಒಂದೇಯ. ಅದನ್ನು ತೋರಿಸುವುದಕ್ಕಾಗಿಯೇ ಭಗವಂತ ಹರಿಹರೇಶ್ವರನ ರೂಪದಲ್ಲಿ ಇಲ್ಲಿ ಸಾನ್ನಿಧ್ಯವನ್ನು ಅನುಗ್ರಹ ಮಾಡಿದ್ದಾನೆ. ಇದನ್ನೇ ಹಿಂದಿನವರು ಹೇಳಿದರು, ಪುರಮಥನಂ ಮುರಮಥನಂ. ಪುರಮಥನಂ ಮುರಮಥನಂ ವಂದೇ ಬಾಣಾರಿಮ ಸಮಬಾಣಾರಿಂ ಮಾರಮಣ ಮುಮಾರಮಣಂ ವಂದೇ ಬಾಣಾರಿಮ ಸಮಬಾಣಾರಿಂ. ಪುರಮಥನ ಅಂದರೆ ತ್ರಿಪುರಾಸುರ ಸಂಹಾರ ಮಾಡಿದ ಮಹೇಶ್ವರ. ಮುರಮಥನ ಅಂದರೆ ಮುರಾಸುರ ಸಂಹಾರ ಮಾಡಿದ ವಿಷ್ಣು. ಅವರಿಬ್ಬರು ಒಂದೇ. ಮಾರಮಣಂ ಉಮಾರಮಣಂ, ಲಕ್ಷ್ಮಿಗೆ ಮಾ ಅಂತ ಹೆಸರು, ಪಾರ್ವತಿಗೆ ಉಮಾ ಅಂತ ಹೆಸರು. ಮಾರಮಣ ಉಮಾರಮಣ, ಒಬ್ಬ ಬಾಣಾಸುರ ಸಂಹಾರ ಮಾಡಿದ, ಒಬ್ಬ ಅಸಮ ಬಾಣ ಅಂದರೆ ಮನ್ಮಥ ಸಂಹಾರ ಮಾಡಿದ, ಇಬ್ಬರು ಒಂದೇ. ವಸ್ತಾಂ ಪಿಶಂಗಂ ವಸನಂದಿಶೋವಾ ಗರುತ್ಮತ ಯಾತು ಕಕುದ್ಮತಾವಾ ನಿದ್ರಾತು ವಾ ನೃತ್ಯತು ವಾಧಿರಂಗಂ ಭೇದೋ ನಮೇ ಸ್ಯಾತ್ ಪರಮಸ್ಯ ಧಾಮ್ನಃ. ಹಾಗಾಗಿ ನಮಗೆ ಶಿವಕೇಶವರಲ್ಲಿ ಯಾವುದೇ ಭೇದವಿಲ್ಲ ಎಂಬುದನ್ನು, ಇದು ಸಿದ್ಧಾಂತವಾದದ್ದೆಂಬುದನ್ನು ತೋರಿಸುವುದಕ್ಕಾಗಿ ಭಗವಂತ ಹರಿಹರೇಶ್ವರನಾಗಿಲ್ಲಿ ವಿರಾಜಮಾನನಾಗಿದ್ದಾನೆ. ಅಂತಹ ಹರಿಹರೇಶ್ವರನ ಸಾನ್ನಿಧ್ಯಕ್ಕೆ ಬರುವುದು ಅಂತಂದರೆ ನಮಗೆ ಅತ್ಯಂತ ಪ್ರಿಯವಾದದ್ದು. ಅಷ್ಟು ಅಲ್ಲದೆ ಇದು ಮತ್ತೆ ತುಂಗಭದ್ರಾ ತೀರದಲ್ಲಿರತಕ್ಕಂಥದ್ದು. ನಿಮಗೂ ನಮಗೂ ಇರತಕ್ಕಂತಹ ಸಾಮ್ಯ, ನಾವು ತುಂಗಭದ್ರಾ ತೀರ, ನೀವು ತುಂಗಭದ್ರಾ ತೀರ. ಹಾಗಾಗಿ ಆ ಒಂದು ಸಾಮ್ಯದಿಂದಲೂ ಕೂಡ ನಿಮ್ಮನ್ನು ಕಂಡೇ ನಮಗೆ ಬಹಳ ಸಂತೋಷ ಆಗ್ತದೆ. ಆ ದೃಷ್ಟಿಯಿಂದ ನಾನಿಲ್ಲಿಗೆ ಬಂದು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಾರಾಯಣ ಸ್ಮರಣ ಪೂರ್ವಕ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇನೆ. ಆ ಭಗವಂತ ನಿಮಗೆ ಸದಾ ಧರ್ಮ ಮಾರ್ಗದಲ್ಲೇ ಹೋಗತಕ್ಕಂತಹ ಪ್ರೇರಣೆಯನ್ನು ನೀಡಲಿ. ಎಂದಿಗೂ ಅಧರ್ಮದ ಕಡೆಗೆ ನಿಮ್ಮ ಮನಸ್ಸು ಹೋಗದೇ ಇರಲಿ. ಸದಾ ಧರ್ಮದ ಕಡೆಗೆ ನಿಮ್ಮ ಮನಸ್ಸು ಹೋಗ್ತಾ ನಿಮ್ಮ ಜೀವನಗಳು ಸಫಲವಾಗಲಿ, ಪವಿತ್ರವಾಗಲಿ, ಧನ್ಯವಾಗಲಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.